ಅರ್ಥದಲ್ಲಿ ವ್ಯತ್ಯಾಸ. ಒಂದೇ ಪದವರ್ಗಕ್ಕೆ ಸೇರಿದ ಪದಗಳಲ್ಲಿ ಎರಡು ಇಲ್ಲವೇ ಹೆಚ್ಚು ಪ್ರತ್ಯಯಗಳನ್ನು ಬಳಸಲಾಗಿದೆಯಾದಲ್ಲಿ ಅವು ಒಂದೇ ಅರ್ಥದಲ್ಲಿ ಬಳಕೆಯಾಗಿರಬಹುದು, ಇಲ್ಲವೇ ಬೇರೆ ಬೇರೆ ಅರ್ಥಗಳಲ್ಲಿ ಬಳಕೆಯಾಗಿರಬಹುದು. ಅವು ಒಂದೇ ಅರ್ಥದಲ್ಲಿ ಬಳಕೆಯಾಗಿವೆಯಾದರೆ ಆ ವ್ಯತ್ಯಾಸವನ್ನು ಇನ್ನೊಂದು ನುಡಿಯಲ್ಲಿ ಸಮಾನ ಪದಗಳನ್ನು ಕಟ್ಟುವಾಗ ತೋರಿಸಿಕೊಡಬೇಕಾಗಿಲ್ಲ. ನಿಜಕ್ಕೂ ಒಂದೇ ಕೆಲಸವನ್ನು ನಡೆಸುವ ಹಲವು ಪ್ರತ್ಯಯಗಳ ಬದಲು ಕನ್ನಡದ ಪಾರಿಭಾಷಿಕ ಪದಗಳಲ್ಲಿ ಒಂದೇ ಪ್ರತ್ಯಯವನ್ನು ಬಳಸುವ ಹಾಗಿದ್ದರೆ ಅವನ್ನು ಕಲಿಯುವ ಮತ್ತು ಬಳಸುವ ಕೆಲಸ ಹೆಚ್ಚು ಸುಲಭವಾಗಬಲ್ಲದು. ಒಂದೇ ಪದವರ್ಗದ ಪ್ರತ್ಯಯಗಳು ಸಮಾನವಾದ ಅರ್ಥವನ್ನು ಮಾತ್ರವಲ್ಲದೆ ತಮ್ಮವೇ ಆದ ಅರ್ಥವನ್ನು ಸೂಚಿಸುತ್ತಿರುವಲ್ಲಿ ಮಾತ್ರ ಅವುಗಳ ನಡುವಿರುವ ವ್ಯತ್ಯಾಸವನ್ನು ಕನ್ನಡದ ಪಾರಿಭಾಷಿಕ ಪದಗಳಲ್ಲೂ ಬೇರೆ ಬೇರೆ ಪ್ರತ್ಯಯಗಳನ್ನು ಬಳಸುವ ಮೂಲಕ ಸೂಚಿಸಬೇಕಾಗುತ್ತದೆ. ಸಂಸ್ಕೃತದ ಪದಕಾಂಡಗಳನ್ನು ಬಳಸಿ ಕಟ್ಟಿದ ವಿಜ್ಞಾನ ಪದಗಳಲ್ಲಿ ಕೆಲವೆಡೆ ಅರ್ಥದ ವ್ಯತ್ಯಾಸವಿಲ್ಲದಲ್ಲೂ ಬೇರೆ ಬೇರೆ ಪ್ರತ್ಯಯಗಳನ್ನು ಬಳಸಲಾಗಿದೆ ಮತ್ತು ಬೇರೆ ಕೆಲವೆಡೆ ಅರ್ಥದ ವ್ಯತ್ಯಾಸವಿರುವಲ್ಲೂ ಒಂದೇ ಪ್ರತ್ಯಯವನ್ನು ಬಳಸಲಾಗಿದೆ. ಇವೆರಡೂ ವಿಜ್ಞಾನ ಪದಗಳನ್ನು ಕಲಿಯುವ ಕೆಲಸ ಹೆಚ್ಚು ತೊಡಕಿನದಾಗುವಂತೆ ಮಾಡುತ್ತವೆ. ಇಂಗ್ಲಿಷಿನ ಯು ಎಂಬ ಪ್ರತ್ಯಯಕ್ಕೆ ಕ್ರಿಯಾಪದ ಇಲ್ಲವೇ ನಾಮಪದವನ್ನು ಗುಣಪದವಾಗಿ ಮಾರ್ಪಡಿಸುವ ಕೆಲಸವಷ್ಟೇ ಇದೆ. ಇದನ್ನು ಬಳಸಿ ರಚಿಸಿದ ಗುಣಪದಗಳಿಗೆ ಸಮಾನ ಪದಗಳನ್ನು ಕಟ್ಟಲು ವಿಜ್ಞಾನ ಪದಕೋಶಗಳಲ್ಲಿ ಸಂಸ್ಕೃತದ ಕ, ಇ, ಯ, ಈ, ನ ಮತ್ತು ತ ಎಂಬ ಆರು ಪ್ರತ್ಯಯಗಳನ್ನು ಬಳಸಲಾಗಿದೆ. ಕನ್ನಡದ ಮಟ್ಟಿಗೆ ಇದು ಅನವಶ್ಯಕವಾದ ಹೊರೆ ಎನ್ನಬಹುದು. ಎಮಿಸಿವ್ ಉತ್ಸರ್ಜಕ, ಎಡಿಟಿವ್ ಸಂಕಲನೀಯ ಸಂಕಲ್ಯ, ಫಿಕ್ಸೇಟಿವ್ ಸ್ಥಾಯಿಕಾರಿ, ಡಿಸ್ಟ್ರಿಬ್ಯೂಟಿವ್ ವಿತರಣ, ಎಫ್ಯೋಸಿವ್ ನಿಸ್ಸೃತ. ಇಂಗ್ಲಿಷ್ನಲ್ಲಿ ಯು ಪ್ರತ್ಯಯವನ್ನು ಗುಣಪದಗಳನ್ನು ಕಟ್ಟುವಲ್ಲಷ್ಟೇ ಬಳಸಲಾಗುತ್ತದೆ. ಆದರೆ ಮೇಲೆ ಕೊಟ್ಟಿರುವ ಪ್ರತ್ಯಯಗಳಲ್ಲಿ ಕೆಲವನ್ನು ನಾಮಪದಗಳನ್ನು ಕಟ್ಟುವಲ್ಲೂ ಬಳಸಲಾಗಿದೆ ಎಂಬುದು ಇಲ್ಲಿ ತೊಡಕನ್ನು ಹೆಚ್ಚು ಮಾಡುತ್ತದೆ. ಇಂಗ್ಲಿಷ್ನ ಎಬ್ಲ್ ಇಬ್ಲ್ ಪ್ರತ್ಯಯಕ್ಕೆ ಕ್ರಿಯಾಪದ ಇಲ್ಲವೇ ನಾಮಪದದಿಂದ ಗುಣಪದಗಳನ್ನು ಪಡೆಯುವ ಕೆಲಸವಷ್ಟೇ. ಅಲ್ಲದೆ ಆ ಕ್ರಿಯಾಪದ ಇಲ್ಲವೇ ನಾಮಪದ ತಿಳಿಸುವ ಕೆಲಸವನ್ನು ನಡೆಸುವ ಅರ್ಹತೆ ಇಲ್ಲವೇ ಒಲವು ಗುಣಪದದ ವಿಶೇಷ್ಯದಲ್ಲಿದೆ ಎಂಬ ಹೆಚ್ಚಿನ ಅರ್ಥವನ್ನು ಕೊಡುವ ಕೆಲಸವೂ ಇದೆ. ಹಾಗಾಗಿ ಈ ಪ್ರತ್ಯಯವಿರುವ ಗುಣಪದಗಳಿಗೆ ಸಮಾನ ಪದಗಳನ್ನು ಕಟ್ಟುವವರು ಈ ಹೆಚ್ಚಿನ ಅರ್ಥವನ್ನು ಕೊಡುವ ಪ್ರತ್ಯಯವನ್ನು ಬಳಸಬೇಕಾಗುತ್ತದೆ. ಕನ್ನಡದಲ್ಲಿ ವಿಜ್ಞಾನ ಪದಗಳನ್ನು ಕಟ್ಟಿದವರು ಮುಖ್ಯವಾಗಿ ಸಂಸ್ಕೃತದ ಈ, ಯ ಮತ್ತು ಯ ಎಂಬ ಎರಡು ಪ್ರತ್ಯಯಗಳನ್ನು ಇದಕ್ಕಾಗಿ ಬಳಸಿದ್ದಾರೆ. ಇನ್ಫ್ಲೇಮೇಬಲ್ ಜ್ವಲನೀಯ, ಕನ್ವರ್ಟೇಬಲ್ ಪರಿವರ್ತನೀಯ, ಪರ್ಮಿಯೇಬಲ್ ವ್ಯಾಪ್ಯ, ಕಂಬಸ್ಟಿಬಲ್ ದಹ್ಯ. ಆದರೆ ಸಂಸ್ಕೃತದ ಈ ಯ ಮತ್ತು ಯಾ ಪ್ರತ್ಯಯಗಳನ್ನು ಈ ಹೆಚ್ಚಿನ ಅರ್ಥವಿಲ್ಲದ ಕಡೆಗಳಲ್ಲೂ ಗುಣಪದವನ್ನು ರಚಿಸುವುದಕ್ಕಾಗಿ ಬಳಸಲಾಗಿದೆ. ಹಾಗಾಗಿ ಅದು ಇಂಗ್ಲಿಷಿನ ಏಬಲ್ ಈಬಲ್ ಪ್ರತ್ಯಯದಷ್ಟು ಸ್ಪಷ್ಟವಾಗಿ ಮೇಲಿನ ಅರ್ಥವನ್ನು ಸೂಚಿಸಲಾರದು. ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಇಕ್ ಪ್ರತ್ಯಯವನ್ನು ಬಳಸಿ ಕಟ್ಟಿದ ಗುಣಪದಗಳಿಗೆ ಸಮಾನ ಪದಗಳನ್ನು ಕಟ್ಟುವಲ್ಲಿ ಹಲವೆಡೆ ಈ ಯ ಪ್ರತ್ಯಯವನ್ನು ಬಳಸಲಾಗಿದೆ. ಇಲ್ಲಿ ಮೇಲೆ ಸೂಚಿಸಿದಂತಹ ಅರ್ಹತೆಯ ಇಲ್ಲವೇ ಒಲವಿನ ಅರ್ಥವಿರುವ ಹಾಗೆ ಕಾಣಿಸುವುದಿಲ್ಲ. ಡೈಕೋಟೋಮಿಕ್ ದ್ವಿಪಕ್ಷೀಯ, ಮೆಟಾಲಿಕ್ ಲೋಹೀಯ, ಮ್ಯಾಗ್ನೆಟಿಕ್ ಕಾಂತೀಯ, ಆಸಿಡಿಕ್ ಆಮ್ಲೀಯ.